ಫ್ರೆಂಡ್ಸ್, ಇದು ಚಿಕ್ಕಬಳ್ಳಾಪುರದು ಮೇನ್ ಲೈನು ಚಿಕ್ಕದುಮಾಲಿ ಗಂಡು. ತುಂಬ ಹಳೆ ಅಂದರೆ ಹಳೆ ಲೈನ್ ಹಾಕಿ ಇದು ಚಿಕ್ಕದುಮಾಲಿ ಹೆಣ್ಣು. ಇದರಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ನೀವು, ಗಂಡಕ್ಕಿಂತ ಹೆಣ್ಣು ಎರಡರಷ್ಟಿರುತ್ತೆ. ಇದು ನಮ್ಮದು ಮೇನ್ ಚಾಂಪಿಯನ್ ಲೈನಲ್ಲಿ ಹಕ್ಕಿ ಇದು ಚಿಕ್ಕದುಮಾಗಳು ಚಿಕ್ಕಬಳ್ಳಾಪುರದು. ಇವಲ್ಲಿ ಪಟ್ಟಾಗಳು ಏನಂದರೆ ಬೇಗ ಟೈಮಿಂಗ್ ಬರುತ್ತೆ, ತುಂಬ ಬೇಗ ಟೈಮಿಂಗ್ ಬರುತ್ತೆ. ದೊಡ್ಡ ಜೊತೆ ಏನಿದೆ ಇವಾಗ ಈ ಜೊತೆದು ಒಂದು ಪಟ್ಟ ಮಾಡಿಸಿದ್ದೀನಿ, ಪಟ್ಟ ಡೀಟೇಲು ತೋರಿಸ್ತೀನಿ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ನೋಡ್ಕೊಳ್ಳಿ. ಇದು ಹೆಣ್ಣು, ಇದು ಗಂಡು. ಗಂಡು ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ. ಹೆಣ್ಣೇನಂದರೆ ಯಾವಾಗಲೂ ಇದು ಇಲ್ಲಿ ನಾವು ವೀಡಿಯೋ ಮಾಡೋಕ್ಕೆ ಹಿಂಗೆ ಹಾಕಿದ್ರೆ ಸಾಕು, ಹಕ್ಕಿ ಫುಲ್ಲು ಸ್ಟಡಿಯಾಗಿ ನಿಂತ್ಕೊಳ್ಳಲ್ಲ, ಇಲ್ಲಿ ಫುಲ್ ಗಾಬರಿಯಲ್ಲಿ ನಿಂತ್ಕೊಳ್ಳುತ್ತೆ. ಟಾಪ್ ಕ್ಲಾಸು ಬಂದ ಜೊತೆ ಇದು. ಇದಕ್ಕೆ ಬಂದಿರೋ ಪಟ್ಟನೂ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಚಿಕ್ಕದುಮ ತೋರಿಸ್ತೆ, ಇದು ಮಾಗ ಬಂದಿರೋ ಪಟ್ಟ ಇದು. ಈ ಜೊತೆಯಲ್ಲಿ ಬಂದಿರೋ ಪಟ್ಟ ಇದು. ಪಟ್ಟ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪಟ್ಟನೂ ಸೇಲ್ಗಿದೆ, ಇದರಲ್ಲಿ ಅಪ್ಪ ಅಮ್ಮನೂ ಸೇಲ್ಗಿದೆ. ಅಪ್ಪ ಅಮ್ಮ ಬೆಲೆ ನಾನು ಈ ವಿಡಿಯೋಲಿ ಹೇಳಲ್ಲ, ಯಾಕಂದರೆ ಕಾಸ್ಟ್ಲಿ ಇರುತ್ತೆ ಅಪ್ಪ ಅಮ್ಮ ಬೆಲೆ. ಪಟ್ಟ ಬೆಲೆ ಮಾತ್ರ ಹೇಳ್ತೀನಿ, ಅಪ್ಪ ಅಮ್ಮದ ಬೆಲೆ ಬಂದುಬಿಟ್ಟು ತುಂಬ ಕಾಸ್ಟ್ಲಿ ಇರುತ್ತೆ. ಯಾರಿಗಾರು ಬೇಕು ಅಂದರೆ ಅವ್ರು ಪರ್ಸ್ನಲಾಗಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಮೇನ್ ಲೈನ್ ಏನಿದೆ ಅದು ಸೇಲ್ಗಿದೆ, ಪಟ್ಟ ಏನಿದೆ ಅದು ಸೇಲ್ಗಿದೆ. ಫಸ್ಟು ದೊಡ್ಡ ಜೊತೆದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಚಿಕ್ಕದುಮಾಲಿ ಮೇನ್ ಬಂದ ಜೊತೆ, ಅದಕ್ಕೆ ಬಂದಿರೋ ಪಟ್ಟನೂ ಸೇಲ್ಗಿದೆ, ದೊಡ್ಡ ಜೊತೆನೂ ಸೇಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಏನು ಚಿಕ್ಕದುಮಾಲಿ ಗಂಡು ತೋರಿಸ್ದೆ, ಚಡಿಬಾಲ ಸಿಂಗಲ್ ಟೈಲು ಕಚ್ಪುಟ್ಟಿಂಗೆ, ಒಂದು ಎರಡು ಕಚ್ಪುಟ್ ಇರುತ್ತೆ. ಚುಪ್ತೀರಿ ಉದ್ದಾತೀರಿ, ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಲೈಟ್ ಆಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿರುತ್ತೆ. ಎರಡು ಸೈಡು ತೀರಿ ಫುಲ್ ಇದೆ, ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಯಾರು ಇಸ್ಕೊಂಡ್ರೂ ರೆಕ್ಕೆ ಹೊಡೆದು ಇಟ್ಕೊಬೋದು. ಲೆಂತ್ ವೈಸು ಚಡಿ ಆಗಿರುತ್ತೆ, ಕ್ವಾಲಿಟಿ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣು ನೋಡ್ಬೋದು ಸಖತ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಔಟ್ರಿಂಗ್ ಇರುತ್ತೆ, ಕಾರ್ಬನ್ ಶೇಡ್ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಅಷ್ಟೇ, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ವೈಬ್ರೇಷನ್ನು ರೊಟೇಷನ್ನು ಇವೆಲ್ಲ ನೋಡ್ಬೋದು, ಹಿಂಗೆ ಕಣ್ಣಲ್ಲಿ ಮಾಡ್ತಾರತ್ತೆ. ಅಗ್ಲ ಕಣ್ಣಿಂದು ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ಏಕೆಯಲ್ಲಿ ಜಾಸ್ತಿ ಇರುತ್ತೆ. ಚಿಕ್ಕದುಮಾಲಿ ಗಂಡು ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜೊತೆ ಇದು. ಕಂಡೀಷನ್ನು ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಇವಾಗೇನು ಚಿಕ್ಕದುಮಾಲಿ ಹೆಣ್ಣು ತೋರಿಸ್ದೆ, ಬಲ ಶೇಪ್ ನೋಡ್ಕೊಳ್ಳಿ. ಹಿಂಗೆ ಒಂದೂವರೆ ಬಲ ಲೆಕ್ಕಲ್ಲಿರುತ್ತಿದ್ದು. ಚುಪ್ತೀರಿ ಉದ್ದಾತೀರಿ, ಲಾಲ್ ಕಟ್ಟಿದಲ್ಲಿ ಹೆವಿ ಇರುತ್ತೆ. ವೈಬ್ರೇಷನ್ನು ನೋಡ್ಬೋದು, ಚೆನ್ನಾಗಿ ಮಾಡುತ್ತೆ. ಇದಕ್ಕೂ ಎರಡು ಸೈಡ್ ಫುಲ್ ತಿರಿ ಕೊಟ್ಟಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಾಕಿ. ಲೆಂತ್ ವೈಸ್ ನೋಡ್ಬೋದು, ಮತ್ತು ಎದೆ ನೋಡ್ಬೋದು. ಗಂಡಕ್ಕಿಂತ ಎರಡರಷ್ಟು ಇರುತ್ತೆ ಅಕ್ಕಿ ಇದು. ಅಗ್ಲ ಎದೆ ಇರುತ್ತೆ, ಪ್ಲಸ್ ಗಂಡಿಗೆ ಡಬಲ್ ಸೈಜ್ ಇರುತ್ತೆ. ಇದು ತಲೆ ಶೇಪ್ ಅಬ್ಸರ್ವ್ ಮಾಡಿ, ಹಳೇ ಲೈನ್ ತಲೆಗಳು ಹೇಗೆ ಬರುತ್ತೆ ಆ ಟೈಪಲ್ಲಿ ಇದು ತಲೆ ಇರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಗುಂಡು ತಲೆ ಇರುತ್ತೆ, ಪ್ಲಸ್ಸು ಅಗ್ಲ ತಲೆ ಇರುತ್ತೆ. ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆವಿ ಒಡಕ್ಲು ಕಣ್ಣಲ್ಲಿರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ಒಡಕ್ಲು ಕಣ್ಣು ತುಂಬ ಹೆವಿ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟಿ ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ಹೆವಿ ಬ್ರೀಡರು ಪ್ಲಸ್ ಫ್ಲೈರೇಷನು, ಇದರಲ್ಲಿ ಬ್ರೀಡರೇಷನ್ ಜಾಸ್ತಿ ಇದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಅದು ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರಡಿದೆ. ಅದಾದಮೇಲೆ ಹೆವಿ ಕ್ರ್ಯಾಕ್ಸು ಒಡಕ್ಲಿರುತ್ತೆ. ಅದಾದಮೇಲೆ ಔಟ್ರಿಂಗ್ ಬ್ಲ್ಯಾಕ್ ಬಂದುಬಿಟ್ಟು ಡಾರ್ಕ್ ಆಗಿದೆ, ಅಗ್ಲ ಇದೆ. ಕಣ್ಣಲ್ಲಿ ನೋಡ್ಬೋದು ವೈಬ್ರೇಷನ್ ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು, ಇವೆಲ್ಲ ಹಿಂಗೆ ಮಾಡ್ತಾಯಿರುತ್ತೆ ಫ್ರೆಂಡ್ಸ್. ಇವಾಗೇನು ಚಿಕ್ಕದುಮಾಲ್ ಜೊತೆ ತೋರಿಸ್ದೆ, ಜೊತೆನೂ ಸೇಲ್ಗಿದೆ. ನಿಮ್ಗೆ ಯಾರಿಗಾರು ಬೇಕು ಅಂದರೆ ನನಗೆ ಮೆಸೇಜ್ ಮಾಡ್ಬೋದು. ಮತ್ತು ಕಮ್ಮಿ ರೇಟಲ್ಲ, ಜೊತೆದು ಕಮ್ಮಿ ರೇಟ್ ಇರಲ್ಲ, ಜೊತೆದು ರೇಟು ಕಾಸ್ಟ್ಲಿ ಇರುತ್ತೆ. ಯಾಕಂದರೆ ಮೇನ್ ಇಲ್ಲ ಜೊತೆ ಅದು. ಇದು ಪಟ್ಟ, ಇದು ಅದಕ್ಕೆ ಮಾಡಿಸಿರೋ ಪಟ್ಟ. ಪಟ್ಟ ಬೆಲೆ ಬಂದುಬಿಟ್ಟು 300 ರೂಪಾಯಿ ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ವರ್ಷ ಆರಾಮಾಗಿ ನೀವು ಈ ಪಟ್ಟನ ಬಿಡ್ಕೊಬೋದು. ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ತಲೆ ಅಬ್ಸರ್ವ್ ಮಾಡಿ, ಸೇಮ್ ಅದು ತಾಯಿ ಹೇಗಿದೆಯೋ ಆ ಟೈಪಲ್ಲಿ ಇದು ತಲೆ ಬಂದಿರೋದು. ಬಣ್ಣನ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಇದು ಝೀರೋ ಕಲ್ಲಿ ಪಟ್ಟ. ಈ ವರ್ಷ ಬಿಡ್ಕೊಳ್ಳೋರಿಗೆ ತುಂಬಾ ಒಂದು ಟಾಪ್ ಕ್ಲಾಸ್ ಪಟ್ಟ ಆಗುತ್ತೆ. ಯಾರೇ ಈ ಪಟ್ಟನ ಟೂರ್ನಮೆಂಟ್ ಹಾರಿಸಿದ್ರೆ, ನಮ್ಮದು ಸ್ವಲ್ಪ ರೂಲ್ಸ್ ಇದೆ, ಆ ರೂಲ್ಸ್ ಪ್ರಕಾರ ಹಾರಿಸಿದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಈ ಪಟ್ಟಾಗೆ ನೆಕ್ಸ್ಟ್ ಫ್ಯೂಚರ್ಗೆ ಅವರು ಜೊತೆ ಮಾಡ್ಕೊಳ್ಳೋಂಗೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ ಟೂರ್ನಮೆಂಟಿಗೆ ಹಾರಿಸಿದವ್ರು ಮಾತ್ರ.
ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಂಡು ಇಲ್ಲ ಝೀರೋ ಕಲ್ಲಿ ಪಟ್ಟ 3000 ರೂಪಾಯಿ ಫಿಕ್ಸೆಡ್ ರೇಟು ಫೈನಲ್ ರೇಟು. ಪಟ್ಟ ತೋರಿಸ್ತೆ ಛಿಡಿ ಬಲ ಇಲ್ಲಿ ನೋಡ್ಬೋದು, ಇಲ್ಲಿ ಹಿಂಗೆ ಎತ್ತಿಕೊಳ್ಳುತ್ತೆ ಬಲನ. ತಿರಿ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ, ಲಾಲ್ ಕಟ್ಟು ನೋಡ್ಬೋದು ಇದರಲ್ಲಿ ಇವಾಗಲೇ ಹೆವಿಯಾಗಿ ಬಂದಿದೆ. ಇದು ಇನ್ನೂ ಒಂದು ಸತಿ ರೆಕ್ಕೆಯೆಲ್ಲ ಉದ್ರಿ ಹೊಸ ರೆಕ್ಕೆ ಬಂದಾಗ ಇನ್ನೂ ಲಾಲ್ ಕಟ್ ಹೆವಿ ಆಗುತ್ತೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿ ಬಂದಿದೆ ಝೀರೋ ಕಲ್ಲಿ ಪಟ್ಟ. ಲೆಂತು, ಶೇಪು, ಸೈಜು ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಎದೆ ಅಂದರೆ ಅಗ್ಲ ಎದೆ ಇದೆ, ತುಂಬ ಚೆನ್ನಾಗಿದೆ ಪಟ್ಟ. ಇದು ಇವಾಗ ತಲೆ ಶೇಪು ತಾಯಿ ಥರನೇ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ತಾಯಿ ಥರನೇ ಬಂದಿದೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಎತ್ಕೊಂಬಂದಿದೆ. ಇವಾಗಲೇ ನೋಡ್ಬೋದು, ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಬಂದುಬಿಟ್ಟು ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿದೆ. ವೈಬ್ರೇಷನ್ ರೊಟೇಷನ್ ತುಂಬ ಮಾಡ್ತಾಯಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಇದು ಒಂದು ಟಾಪ್ ಕ್ಲಾಸು ಬ್ರೀಡರ್ ಪ್ಲಸ್ ಫ್ಲೈಜರೇಷನ್ ಎರಡೂ ಬರುತ್ತೆ. ಹಾರಿಸ್ಕೊಳ್ಳೋಕಣ್ಣು ಪ್ಲಸ್ಸು ಜಾತಿ ಮಾಡ್ಕೊಳ್ಳೋಕಣ್ಣು ಎರಡೂ ಇದರಲ್ಲಿ ಜಾಸ್ತಿ ಇದೆ. ಇನ್ನೂ ವಯಸ್ಸಾಗ್ತಾರಂಗೆ ಇದರಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಅಲ್ಟಿಮೇಟಾಗುತ್ತೆ. ಇವಾಗ ಝೀರೋ ಕಲ್ಲಿ ಪಟ್ಟ ಬೆಳೀತಾ ಇರಂಗೇ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಆಗುತ್ತೆ. ಎರಡು ರಿಂಗ್ ಇರುತ್ತೆ, ರಿಂಗ್ ನಂಬರ್ 1787.